ಬ್ಯಾಕ್. ಉಡುಪಿಗೆ ಭೇಟಿ ನೀಡಿರುವ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಪೇಜಾವರ ಶ್ರೀಗಳ ಆರೋಗ್ಯ ವಿಚಾರಿಸಿದ್ದಾರೆ. ಪೇಜಾವರ ಶ್ರೀಗಳ ಆರೋಗ್ಯದಲ್ಲಿ ಚೇತರಿಕೆಯಾಗಿದೆ. ಪೇಜಾವರ ಶ್ರೀಗಳು ಚಿಕಿತ್ಸೆಗೆ ಸ್ಪಂದಿಸುತ್ತಿದ್ದಾರೆ, ಆದರೆ ಭಕ್ತಾದಿಗಳು ಆಸ್ಪತ್ರೆಗೆ ಬರೋದು ಬೇಡ ಅಂತ ಮುಖ್ಯಮಂತ್ರಿಗಳು ಕರೆ ನೀಡಿದ್ದಾರೆ. ಇವತ್ತು ಉಡುಪಿಗೆ ಭೇಟಿ ನೀಡಿದ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಮಣಿಪಾಲದ ಆಸ್ಪತ್ರೆಗೆ ಭೇಟಿ ನೀಡಿ ಪೇಜಾವರ ಶ್ರೀಗಳ ಆರೋಗ್ಯವನ್ನು ವಿಚಾರಿಸಿದ್ದಾರೆ. ಆರೋಗ್ಯ ವಿಚಾರಿಸಿ ಬಂದ ಯಡಿಯೂರಪ್ಪನವರು ಮಾಧ್ಯಮಗಳ ಜೊತೆ ಮಾತನಾಡ್ತಾ ಈ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಪೇಜಾವರ ಶ್ರೀಗಳು ಚಿಕಿತ್ಸೆಗೆ ಸ್ಪಂದಿಸುತ್ತಿದ್ದಾರೆ, ಅವರ ಆರೋಗ್ಯದಲ್ಲಿ ಚೇತರಿಕೆಯಾಗಿದೆ, ಆದರೆ ಭಕ್ತಾದಿಗಳು ಆಸ್ಪತ್ರೆಯ ಬಳಿ ಬಂದು ತೊಂದರೆ ಕೊಡುವುದು ಬೇಡ ಅಂತಕ್ಕಂಥ ಕರೆಯನ್ನು ಕೊಟ್ಟಿದ್ದಾರೆ. ಶ್ರೀಕೃಷ್ಣನಲ್ಲೇ ಪ್ರಾರ್ಥನೆ ಮಾಡ್ತೇವೆ ಎಲ್ಲರೂ ಒಟ್ಟಾಗಿ. ಪೇಜಾವರ ಶ್ರೀಗಳು ಗುಣಮುಖರಾಗಿ ಮತ್ತೆ ಕೃಷ್ಣ ಮಠಕ್ಕೆ ಬಂದು ಕೃಷ್ಣನ ಪೂಜೆ ಮಾಡುವಂಥ ಅವಕಾಶ ಸಿಗಬೇಕು, ಅದನ್ನು ನಾವು ನೋಡಬೇಕು ಅನ್ನುವಂಥದ್ದು ಭಗವಂತನಲ್ಲಿ ಪ್ರಾರ್ಥನೆ ಮಾಡುವಂಥ 90 ವರ್ಷ ಆಗಿದೆ ಮಣಿಪಾಲ್ನಲ್ಲಿ. ಎಲ್ಲ ತಜ್ಞ ವೈದ್ಯರು ಏನೇನು ಅವರ ಆರೋಗ್ಯ ಸುಧಾರಣೆಗೆ ಪ್ರಯತ್ನ ಮಾಡ್ಬೋದು ಎಲ್ಲವನ್ನು ಮಾಡ್ತಾ ಇದ್ದಾರೆ. ನಿನ್ನೆ ಇವತ್ತು ಸ್ವಲ್ಪ ಸುಧಾರಣೆ ಆಗಿದೆ, ಕಣ್ಣು ಬಿಡ್ತಾ ಇದ್ದಾರೆ. ಮಾಧ್ಯಮದ ಸ್ನೇಹಿತರು ತಪ್ಪು ತಿಳ್ಕೊಳ್ಳೋ ಅಗತ್ಯ ಇಲ್ಲ, ಯಾಕೆಂದರೆ ಭಾಳ ಬಿಗಿಯಾಗಿ ಯಾರನ್ನು ಒಳಗಡೆ ಬಿಡದೇನೆ ಯಾವುದೇ ಸೋಂಕು ತಗಲಬಾರ್ದು ಅನ್ನೋದಕ್ಕೋಸ್ಕರ ಕಟ್ಟೆಚ್ಚರವನ್ನು ವಹಿಸಿದ್ದಾರೆ ಇಲ್ಲಿಯ ಹಿರಿಯರೆಲ್ಲ. ಸೊ ಅದಕ್ಕೋಸ್ಕರ ಮಾಧ್ಯಮದ ಸ್ನೇಹಿತರು ಸಹಕಾರ ಕೊಡಬೇಕು. ನಾನು ಜನರಲ್ಲೂ ಪೇಜಾವರ್ಷಗಳ ಭಕ್ತರಲ್ಲಿ ಪ್ರಾರ್ಥನೆ ಮಾಡ್ತೇನೆ, ಇಲ್ಲಿ ಬಂದು ತೊಂದರೆ ಕೊಡೋದು ಬೇಡ. ಅವರು ಸುಧಾರಣೆ ಮಾಡಿಕೊಂಡು ವಾಪಸ್ ಕೃಷ್ಣ ಮಠಕ್ಕೆ ಬಂದ ಮೇಲೆ ಮತ್ತೆ ಅವರು ದರ್ಶನ ಮಾಡುವಂಥ ಸೌಭಾಗ್ಯ ಸಿಗಲಿ ಅಂತ ಎಲ್ಲರೂ ದೇವರಲ್ಲಿ ಪ್ರಾರ್ಥನೆ ಮಾಡೋಣ. ಮಾತನ್ನು ಹೇಳ್ತಾ ಮೊನ್ನೆ ಪ್ರಧಾನಿ ನರೇಂದ್ರ ಮೋದಿಜಿಯವರು, ನಮ್ಮ ಗೃಹ ಸಚಿವ ಅಮಿತ್ ಶಾ ಜಿಯವರು ಎಲ್ಲರೂ ಸಹ ದೂರವಾಣಿ ಮೂಲಕ ಮಾತನಾಡಿದ್ದೆ, ಅವರು ಸಹ ಇಲ್ಲಿ ಸಂಪರ್ಕ ಮಾಡಿ ಮಾತನಾಡಿದ್ದಾರೆ. ಎಲ್ಲರ ಪ್ರಾರ್ಥನೆ ಒಂದೇ, ರಾಮನ ಪ್ರತಿಷ್ಠಾಪನೆ ಮಾಡಿದಾಗ ಆ ಸಂದರ್ಭದಲ್ಲಿ ಭಗವಂತನ ದಯೆಯಿಂದ ಒಂದು 16 ಜನ ಇದ್ದ ಜನರ ಮಧ್ಯೆ ನಾನು ಒಬ್ಬ ಪೇಜಾವರ್ಷಿಗಳ ಜೊತೆಗೆ ಆ ಸಂದರ್ಭದಲ್ಲಿ ಇದ್ದೆ. ಅಯೋಧ್ಯೆ ಓಕೆ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನನ್ನ ಕೊಲೀಗ್ ದೀಪಕ್ ಜೈನ್ ಅವರಿಂದ. ದೀಪಕ್, ಮುಖ್ಯಮಂತ್ರಿಗಳು ಬಂದು ಶ್ರೀಗಳ ಆರೋಗ್ಯ ವಿಚಾರಣೆಯಾಗಿದೆ, ಸೊ ಈಗ ಲೇಟೆಸ್ಟ್ ಅಪ್ಡೇಟ್ಸ್ ಏನಿದೆ? ಅರವಿಂದ್, ಈವರೆಗೆ 3 ಹೆಲ್ತ್ ಬುಲೆಟಿನ್ಗಳು ಬಂದರೂ ಕೂಡ ಸಿಎಂ ಯಡಿಯೂರಪ್ಪನವರು ಹೇಳದಂಥ ಒಂದು ಮಾತನ್ನು ಯಡಿಯೂರಪ್ಪನವರು ಹೇಳಿರುವಂಥದ್ದು, ಸ್ವಾಮೀಜಿ ಅವರು ಕಣ್ಣನ್ನು ಬಿಡ್ತಾ ಇದ್ದಾರೆ ಅನ್ನೋ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈವರೆಗೆ ಅವರು ಚಿಕಿತ್ಸೆಗೆ ಸ್ಪಂದಿಸ್ತಾ ಇದ್ದಾರೆ ಅನ್ನೋ ಮಾಹಿತಿಗಳು ಮಾತ್ರ ನಮಗೆ ಆಸ್ಪತ್ರೆಯಿಂದ ಮತ್ತು ಅವರ ಆಪ್ತ ವಲಯದಿಂದ ಹೊರಗೆ ಬರ್ತಾ ಇತ್ತು. ಅವರು ಸುಮಾರು 10-15 ನಿಮಿಷಗಳ ಕಾಲ ಹಿರಿಯ ವೈದ್ಯಾಧಿಕಾರಿಗಳ ಜೊತೆ ಸಿಎಂ ಚರ್ಚೆ ಮಾಡಿದ್ದಾರೆ ಮತ್ತು ಆಪ್ತ ವಲಯದ ಜೊತೆ ಈ ಒಂದು ದಿವಸ ಏನೆಲ್ಲ ಆಯಿತು ಅನ್ನೋ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡ್ರು. ಆನಂತರ ಮಾಧ್ಯಮಗಳ ಜೊತೆ ಮಾತನಾಡ್ತಾ ಪೇಜಾವರ ಸ್ವಾಮೀಜಿ ಅವರು ಕಣ್ಣು ಬಿಡ್ತಾ ಇದ್ದಾರೆ, ಹಾಗಾಗಿ ಅವರ ಆರೋಗ್ಯದಲ್ಲಿ ಚೇತರಿಕೆ ಆಗಿದೆ ಅನ್ನುವಂಥ ಮಾತನ್ನು ತಿಳಿಸಿದ್ದಾರೆ. ಆನಂತರ ಮಾತನಾಡಿದಂತಹ ಗೃಹ ಸಚಿವರು ಕೂಡ ಅವರು ಶೀಘ್ರವಾಗಿ ಚಿಕಿತ್ಸೆಗೆ ಸ್ಪಂದಿಸ್ತಾ ಇದ್ದಾರೆ ಅನ್ನೋ ಮಾತನ್ನು ತಿಳಿಸಿದ್ದಾರೆ. ಹಾಗಾಗಿ ಸಿಎಂ ಮತ್ತು ಗೃಹ ಸಚಿವರು ಬಂದು ಹೋದ ನಂತರ ಅವರ ಭಕ್ತರಿಗೆ ಒಂದು ಖುಷಿಯ ವಿಚಾರವನ್ನು ಹೇಳ್ಕೊಂಡು ಹೋಗಿದ್ದಾರೆ ಅನ್ನೋದೊಂದು ಗೊತ್ತಾಗ್ತಾ ಇದೆ ಅರವಿಂದ್. ಬಟ್ ಈ ತರ ಭಕ್ತಾದಿಗಳು ಆತಂಕಿತರಾಗಿ ಆಸ್ಪತ್ರೆ ಬಳಿ ಬರ್ತಕ್ಕಂಥದ್ದು ಜಮಾಯಿಸೋದು ಈ ಥರದ್ದೆಲ್ಲ ನಡೀತಾ ಇತ್ತ? ನಿನ್ನೆಯವರೆಗೆ ಸಾಕಷ್ಟು ಮಂದಿ ಬರ್ತಾ ಇದ್ರು, ಸ್ವಾಮೀಜಿಗಳ ದಂಡು ಬಂದಿತ್ತು, ಅದರ ಜೊತೆಗೆ ರಾಜಕಾರಣಿಗಳು ಬರ್ತಾ ಇದ್ರು, ಶಾಸಕರುಗಳು ಬರ್ತಾ ಇದ್ರು, ಎಲ್ಲರೂ ಬಂದು ICUಗೆ ಭೇಟಿ ಕೊಡ್ತಾನೆ ಇದ್ರು. ಎಲ್ಲ VIPಗಳು ಬಂದಂತಹ ಸಂದರ್ಭದಲ್ಲಿ ಅವರಿಗೆ ಭೇಟಿಗೆ ಅವಕಾಶವನ್ನು ಕೊಡಲೇಬೇಕಾಗಿತ್ತು, ಆದರೆ ಸ್ಟ್ರಿಕ್ಟ್ ಆಗಿ ಇವತ್ತು ಬೆಳಗ್ಗಿನಿಂದಲೇ ಇಲ್ಲಿ ಬೋರ್ಡ್ ಹಾಕಿದ್ರು, ವಿಸಿಟರ್ಸ್ಗೆ ಇವತ್ತು ಅವಕಾಶ ಇಲ್ಲ ಅನ್ನುವಂಥದ್ದು. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಬಂದಂತಹ ಯಾರಿಗೆ ಭಕ್ತರಾಗಿರ್ಬೋದು ಅಥವಾ ರಾಜಕಾರಣಿಗಳಿಗೆ ಹೆಚ್ಚಿನ ಒಂದು ಅವಕಾಶವನ್ನು ಕೊಟ್ಟಿಲ್ಲ, ಅದನ್ನು ಸಿಎಂ ಅವರು ಕೂಡ ಸ್ಪಷ್ಟನೆ ಮಾಡಿದರು. ಯಾರಿಗೂ ಕೂಡ ಆತಂಕ ಬೇಡ, ಹೆಲ್ತ್ ಬುಲೆಟಿನ್ ಅನ್ನು ಆಸ್ಪತ್ರೆಗಳು ಕೊಡ್ತಾ ಇದೆ ಮತ್ತು ಯಾರೆಲ್ಲ ಇಲ್ಲಿ ಭೇಟಿ ಕೊಡ್ತಾ ಇದ್ದಾರೆ ಮತ್ತು ಸ್ವಾಮೀಜಿ ಅವರ ಆರೋಗ್ಯದ ಸ್ಥಿತಿ ಹೇಗಿದೆ ಅನ್ನೋದನ್ನು ಮಾಧ್ಯಮಗಳು ಹೇಳ್ತಾ ಇದೆ. ಹಾಗಾಗಿ ಯಾರೂ ಕೂಡ ಆತಂಕ ಪಡೋದು ಬೇಡ ಮತ್ತು ಆಸ್ಪತ್ರೆವರೆಗೆ ಬರೋದು ಬೇಡ, ಎಲ್ಲರೂ ಕೂಡ ಇಡೀ ದೇಶ ಸ್ವಾಮೀಜಿಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ಕೋಬೇಕು ಅಂತ ಹೇಳಿದರು. ಅದರ ಜೊತೆಗೆ ಅವರ ರಾಮ ಮಂದಿರ ಹೋರಾಟ ಮತ್ತು ಈಗ ತೀರ್ಪಿನ ನಂತರ ರಾಮ ಮಂದಿರ ನಿರ್ಮಾಣ ಆಗಲಿಕ್ಕಿದೆ, ಅಲ್ಲಿಯವರೆಗೂ ಕೂಡ ಪೇಜಾವರ ಸ್ವಾಮೀಜಿ ಅವರು ಇರಬೇಕು ಅನ್ನೋ ಮಾತನ್ನು ತಿಳಿಸಿದರು. ಇದರ ಜೊತೆಗೆ ಸ್ವಾಮೀಜಿ ಅವರು ದೇಶಾದ್ಯಂತ ಓಡಾಟವನ್ನು
ಮಾಡ್ತಾರೆ, ಓಡಾಡಬೇಡಿ, ತಾವು ಸ್ವಲ್ಪ ರೆಸ್ಟ್ ಮಾಡಬೇಕು ಅಂತೇಳಿ ಈ ಹಿಂದಿನಿಂದ ಕೂಡ ನಾನು ಹೇಳ್ಕೊಂಡು ಬರ್ತಾ ಇದ್ದೆ. ಆದರೆ ಸ್ವಾಮೀಜಿಯವರು ನನ್ನ ಮಾತನ್ನು ಕೇಳಿಲ್ಲ. ಆದರೂ ಕೂಡ ಭಕ್ತರ ಒಂದು ಬೇಡಿಕೆಯ ಮೇರೆಗೆ ಸ್ವಾಮೀಜಿಯವರು ಓಡಾಟ ಮಾಡ್ತಾಯಿದ್ರು ಅನ್ನೋ ಮಾತನ್ನು ಸಿಎಂ ಯಡಿಯೂರಪ್ಪ ಹೇಳಿರುವಂಥದ್ದು ಅರವಿಂದ್. ಓಕೆ, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ದೀಪಕ್, ಧನ್ಯವಾದ.